ಶಾಸಕ ರಮೇಶ್ ಜಾರಕಿಹೊಳಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋದು ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ಬರ್ತಿದೆ, ಆದರೆ ಅವರು ಪಕ್ಷ ಬಿಡಲ್ಲ ಅಂತ ಕಾಂಗ್ರೆಸ್ನ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಖರ್ಗೆ, ಜಾರಕಿಹೊಳಿ ಬ್ರದರ್ಸ್ ಮಧ್ಯೆ ಒಡಕು ಮೂಡಿಸಲು ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ರಮೇಶ್ ಜಾರಕಿಹೊಳಿ ಪಕ್ಷ ಬಿಟ್ಟು ಹೋಗಲ್ಲ ಎಂಬ ನಂಬಿಕೆ ಇದೆ, ಇಬ್ಬರು ಪಕ್ಷದಲ್ಲಿ ಇದ್ದುಕೊಂಡೇ ಪಕ್ಷವನ್ನು ಬಲವರ್ಧನೆ ಮಾಡ್ತಾರೆ ಅಂತ ಹೇಳಿದರು. ನನ್ನನ್ನು ಪಕ್ಷದಲ್ಲಿ ವಿಲಂತರ ನೋಡುತ್ತಿದ್ದಾರೆಂಬ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ರಿಯಾಕ್ಟ್ ಮಾಡಿದ ಖರ್ಗೆ, ಅವರು ಪಕ್ಷಕ್ಕಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಅವರನ್ನು ಪಕ್ಷದಲ್ಲಿ ಯಾರು ವಿಲಂತರ ನೋಡಿಲ್ಲ, ನೋಡೋದು ಇಲ್ಲ ಅಂತ ಹೇಳಿದರು. ರಾಜ್ಯ ನಾಯಕರು ಪಕ್ಷದಲ್ಲಿನ ಬಿಕ್ಕಟ್ಟನ್ನು ಶಮನ ಮಾಡ್ತಾರೆ, ಅಸಮಾಧಾನ ವೈಮನಸ್ಸು ಕೆಲ ದಿನಗಳಿದ್ದೇ ಇರುತ್ತೆ. ಯಾರೇ ಆಗಲಿ ಪಕ್ಷಕ್ಕೆ ಬರುವಾಗ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿನ ಬರ್ತಾರೆ, ಹೀಗಾಗಿ ಅವರು ಯಾವುದೇ ಕಾರಣಕ್ಕೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಖರ್ಗೆ ಅವರು ಪುನರುಚ್ಚರಿಸಿದರು. ಪಕ್ಕಾ ಮಾಹಿತಿ ನನ್ನ ಹತ್ರ ಇಲ್ಲ, ಬಟ್ ನನಗನಿಸಿದ ಮಟ್ಟಿಗೆ ಯಾರು ಪಕ್ಷ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ, ಹೋಗೋದು ಇಲ್ಲ. ಮತ್ತು ಜಾರಕಿಹೊಳಿಯವರಾಗಲಿ, ಜಾರಕಿಹೊಳಿ ತಮ್ಮ ಆಗಲಿ, ಅವರೆಲ್ಲರೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದು ಕೆಲಸ ಮಾಡಿದಂಥ ಜನ. ಬಹುಶಃ ನನಗಿದ್ದ ಮಾಹಿತಿ ಪ್ರಕಾರ ಅವರು ಪಾರ್ಟಿ ಬಿಟ್ಟು ಹೋಗಲ್ಲ. ಮತ್ತು ಏನು ಸುದ್ದಿಗಳಲ್ಲಿ ಓಡಾಡ್ತಾ ಇದೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಮತ್ತು ನನಗೆ ವಿಶ್ವಾಸ ಇದೆ ಅವ್ರ ಪಾರ್ಟಿಯಲ್ಲಿ ಇದ್ದು ಕೆಲಸ ಮಾಡ್ತಾರೆ, ಮತ್ತು ಪಕ್ಷಕ್ಕೆ ಬಲವರ್ಧನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇಲ್ಲ ಇಲ್ಲ, ಇವ್ ನೋಡಿ, ಈಗ ಯಾವುದಾರ ಒಂದು ಸಂದರ್ಭದಲ್ಲಿ ಅದು ಒಂದೇನಾದರೂ ಮಾತುಕತೆಗಳು ನಡೆದ್ರೆ ಅವಕ್ಕೇನಪ್ಪ ಅಂತಂದರೆ ಇಂಟರ್ಪ್ರಿಟೇಷನೇ ತಪ್ಪು ಮಾಡ್ತಾರೆ. ಆಮೇಲೆ ಕೆಲವು ಜನ ಏನಪ್ಪ ಅಂದರೆ ಒಕ್ಕಟ್ಟು ಇರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದನೂ ಕೂಡ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಅದ್ರ ಬಗ್ಗೆ ಯಾರೂ ಕೂಡ ಅಷ್ಟೊಂದು ಗಂಭೀರತೆಯಿಂದ ಯೋಚನೆ ಮಾಡಲ್ಲ. ಬಟ್ ಒಕ್ಕಟ್ಟು ಇರ್ತಕ್ಕಂಥ ದೃಷ್ಟಿಯಿಂದನೇ ಅವರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ವಿಲನ್ ಅಂತ ಯಾರಿಗೂ ಟ್ರೀಟ್ ಮಾಡ್ತಾರೆ.